And press the bell icon. ಆಮೇಲೆ ಈ ಕ್ವಶನ್ ಪೇಪರ್ ಬುಕ್ಲೆಟ್ ಏನ್ ಕೊಡ್ತಿರ್ತೀರಿ ಅವಾಗೂ ಕೂಡ ಸ್ಯಾನಿಟೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಏನಪ್ಪ ಅಂತಂದ್ರೆ ಪರೀಕ್ಷಾ ಮಂಡಳಿಯ ಒಂದು ನಿರ್ದೇಶನ ಇದೆ. ಅದರ ಪ್ರಕಾರ ನಾವು ನಡ್ಕೋಬೇಕಾಗ್ತದೆ. ನಂತರದಲ್ಲಿ ನೋಡ್ರಿ, ಫಸ್ಟ್ಗೆ ರಿಪೋರ್ಟ್ ನೀವು 9:15ಕ್ಕಂದ್ರೆ ಇಲ್ಲಿ ಇರಬೇಕು. ಯಾಕಂತಂದ್ರೆ ನಿಮ್ಮ ಸಮ್ಮುಖದೊಳಗೆ ನಾವು ಕೊಠಡಿ ಯಾವುದು ಅನ್ನೋದನ್ನ ಲಾಟ್ ಮುಖಾಂತರ ಹಂಚಿಕೆ ಮಾಡೋದಿರೋದ್ರಿಂದ ಎಲ್ಲರೂ 9:15ಕ್ಕಂದ್ರೆ ಬರಬೇಕು. ನಾಷ್ಟ ಗೀಷ್ಟ ಮಾಡ್ಕೊಂಡು ಬರ್ರಿ, ಅದೇನು ಇಲ್ಲಿ ಇರಾಗಿಲ್ಲ. ಆಮೇಲೆ ಮಧ್ಯಾಹ್ನ ಸೆಷನ್ 1:15ಕ್ಕೆ. ಸೊ ನೀವು ಕರೆಕ್ಟ್ ಟೈಮಿಗೆ ಬಂದು ರಿಪೋರ್ಟ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ನಾವು ಕೊಡ್ತಕ್ಕಂಥ ಮತ್ತೆ ಅವತ್ತಿನ ಪರೀಕ್ಷೆ ದಿವಸ ತಮಗೆ ನೀಡ್ತಕ್ಕಂಥ ಕೆಲವೊಂದಿಷ್ಟು ನಿರ್ದೇಶನಗಳು ಏನಿರ್ತಾವ ಅವನ್ನ ಚಾಚು ತಪ್ಪದೆ ತಾವು ಏನೋ ಪಾಲಿಸಿ ಈ ಒಂದು ಪರೀಕ್ಷೆನ ಯಶಸ್ವಿ ಮಾಡಬೇಕಾಗ್ತದೆ. ಆಮೇಲೆ ಎರಡೇ ಏನಪ್ಪಾ ಅಂತಂದ್ರೆ ಕಲೆಕ್ಟ್ ಕರೆಕ್ಟ್ OMR ಪ್ಯಾಕೆಟ್ ಫ್ರಾಮ್ ದ. ಬಹಳ ಜಾಗರೂಕತೆಯಿಂದ ಈ ಕಾರ್ಯವನ್ನ ನಾವು ಯಶಸ್ವಿಗೊಳಿಸಬೇಕಾಗಿದೆ. ಈಗಾಗಲೇ ದ್ವಿತೀಯ PUC ಪರೀಕ್ಷೆಯನ್ನ ಬಹಳ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ನಮ್ಮ ಇಲಾಖೆಗೆ, ನಮಗೆ ಈಗಾಗಲೇ ಇಲಾಖೆ ಆಗಲಿ ಸರ್ಕಾರ ಆಗಲಿ ಮತ್ತು ಸೊಸೈಟಿ ನಮಗೆ ನೀಡಿದ್ದಾಗಿದೆ. ಅದೇ ರೀತಿಯಾಗಿ ಈ CET ಪರೀಕ್ಷೆಯನ್ನು ಬಹಳ ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನ ಇಲಾಖೆ ಮತ್ತು ಸರ್ಕಾರ ಇಟ್ಕೊಂಡು ಇದನ್ನ ನಿಗದಿಪಡಿಸಿದ್ದಾರೆ. ಅದರ ಪ್ರಯುಕ್ತವಾಗಿ CET ಪರೀಕ್ಷೆ ಇದ ದ್ವಿತೀಯ PUC ಪರೀಕ್ಷೆಗಿಂತಲೂ ಒಂದು ಸ್ವಲ್ಪ ಭಿನ್ನ ಇದೆ. ನಾವು ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಒಳಪಡಿಸಿ ಅವರು ವೃತ್ತಿಪರ ತರಬೇತಿ ಕೋರ್ಸ್ಗಳಿಗೆ ಪ್ರವೇಶ ಪಡೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾದ ಸಂಭಾವನೆಯೂ ಅದಕ್ಕೆ ತಕ್ಕಂಗೆನೇ ಇದೆ. ಸಂಭಾವನೆ ನೀವು ಸಂಭಾವನೆ ದ್ವಿತೀಯ PUC 150 ರೂಪಾಯಿ ಒಂದು ಸೆಷನ್ ಇದೆ, ಒಂದ ಗಂಟೆ ಇದೆ. ಅದಕ್ಕಾಗಿ ಕಾರ್ಯ ಬಹಳ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಅದಕ್ಕೋಸ್ಕರ ನಾವು ನೀವೆಲ್ಲ ಈ COVID-19 ಮಧ್ಯದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳನ್ನ ನಾವು ಸರಿಯಾಗಿ ಪರೀಕ್ಷೆಗೆ ಒಳಪಡಿಸಿ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಎಲ್ಲ ನಿಯಮಗಳನ್ನ ಅದನ್ನ ಪಾಲನೆ ಮಾಡಿಕೊಂಡು ಪರೀಕ್ಷೆಯನ್ನ ಯಶಸ್ವಿಗೊಳಿಸಬೇಕಾದಂತಹ ಆದ್ಯ ಕರ್ತವ್ಯ ನಮ್ ನಿಮ್ಮ ಮೇಲೆ ಇದೆ. ಅಂದ್ರೆ ಆಮೇಲೆ ಈ ಕ್ವಶನ್ ಪೇಪರ್ ಬುಕ್ಲೆಟ್ ಏನ್ ಕೊಡ್ತಿರ್ತೀರಿ ಅವಾಗೂ ಕೂಡ ಸ್ಯಾನಿಟೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಏನಪ್ಪ ಅಂತಂದ್ರೆ ಪರೀಕ್ಷಾ ಮಂಡಳಿಯ ಒಂದು ನಿರ್ದೇಶನ ಇದೆ. ಅದರ ಪ್ರಕಾರ ನಾವು ನಡ್ಕೋಬೇಕಾಗ್ತದೆ. ನಂತರದಲ್ಲಿ ನೋಡ್ರಿ, ಫಸ್ಟ್ಗೆ ರಿಪೋರ್ಟ್ ನೀವು 9:15ಕ್ಕಂದ್ರೆ ಇಲ್ಲಿ ಇರಬೇಕು. ಯಾಕಂತಂದ್ರೆ ನಿಮ್ಮ ಸಮ್ಮುಖದೊಳಗೆ ನಾವು ಕೊಠಡಿ ಯಾವುದು ಅನ್ನೋದನ್ನ ಲಾಟ್ ಮುಖಾಂತರ ಹಂಚಿಕೆ ಮಾಡೋದಿರೋದ್ರಿಂದ ಎಲ್ಲರೂ 9:15ಕ್ಕಂದ್ರೆ ಬರಬೇಕು. ನಾಷ್ಟ ಗೀಷ್ಟ ಮಾಡ್ಕೊಂಡು ಬರ್ರಿ, ಅದೇನು ಇಲ್ಲಿ ಇರಾಗಿಲ್ಲ. ಆಮೇಲೆ ಮಧ್ಯಾಹ್ನ ಸೆಷನ್ 1:15ಕ್ಕೆ. ಸೊ ನೀವು ಕರೆಕ್ಟ್ ಟೈಮಿಗೆ ಬಂದು ರಿಪೋರ್ಟ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ನಾವು ಕೊಡ್ತಕ್ಕಂಥ ಮತ್ತೆ ಅವತ್ತಿನ ಪರೀಕ್ಷೆ ದಿವಸ ತಮಗೆ ನೀಡ್ತಕ್ಕಂಥ ಕೆಲವೊಂದಿಷ್ಟು ನಿರ್ದೇಶನಗಳು ಏನಿರ್ತಾವ ಅವನ್ನ ಚಾಚು ತಪ್ಪದೆ ತಾವು ಏನೋ ಪಾಲಿಸಿ ಈ ಒಂದು ಪರೀಕ್ಷೆನ ಯಶಸ್ವಿ ಮಾಡಬೇಕಾಗ್ತದೆ. ಆಮೇಲೆ ಎರಡೇ ಏನಪ್ಪ ಅಂತಂದ್ರೆ ಕಲೆಕ್ಟ್ ಕರೆಕ್ಟ್ OMR ಪ್ಯಾಕೆಟ್ ಫ್ರಾಮ್ ದ. ಬಹಳ ಜಾಗರೂಕತೆಯಿಂದ ಈ ಕಾರ್ಯವನ್ನ ನಾವು ಯಶಸ್ವಿಗೊಳಿಸಬೇಕಾಗಿದೆ. ಈಗಾಗಲೇ ದ್ವಿತೀಯ PUC ಪರೀಕ್ಷೆಯನ್ನ ಬಹಳ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ನಮ್ಮ ಇಲಾಖೆಗೆ, ನಮಗೆ ಈಗಾಗಲೇ ಇಲಾಖೆ ಆಗಲಿ ಸರ್ಕಾರ ಆಗಲಿ ಮತ್ತು ಸೊಸೈಟಿ ನಮಗೆ ನೀಡಿದ್ದಾಗಿದೆ. ಅದೇ ರೀತಿಯಾಗಿ ಈ CET ಪರೀಕ್ಷೆಯನ್ನು ಬಹಳ ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನ ಇಲಾಖೆ ಮತ್ತು ಸರ್ಕಾರ ಇಟ್ಕೊಂಡು ಇದನ್ನ ನಿಗದಿಪಡಿಸಿದ್ದಾರೆ. ಅದರ ಪ್ರಯುಕ್ತವಾಗಿ CET ಪರೀಕ್ಷೆ ಇದ ದ್ವಿತೀಯ PUC ಪರೀಕ್ಷೆಗಿಂತಲೂ ಒಂದು ಸ್ವಲ್ಪ ಭಿನ್ನ ಇದೆ. ನಾವು ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಒಳಪಡಿಸಿ ಅವರು ವೃತ್ತಿಪರ ತರಬೇತಿ ಕೋರ್ಸ್ಗಳಿಗೆ ಪ್ರವೇಶ ಪಡೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾದ ಸಂಭಾವನೆಯೂ ಅದಕ್ಕೆ ತಕ್ಕಂಗೆನೇ ಇದೆ. ಸಂಭಾವನೆ ನೀವು ಸಂಭಾವನೆ ದ್ವಿತೀಯ PUC 150 ರೂಪಾಯಿ ಒಂದು ಸೆಷನ್ ಇದೆ, ಒಂದ ಗಂಟೆ ಇದೆ.
ಅದಕ್ಕಾಗಿ ಕಾರ್ಯ ಬಹಳ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇದೆ ಅದಕ್ಕೋಸ್ಕರ ನಾವು ನೀವೆಲ್ಲ ಈ ಕೋವಿಡ್ 19 ಮಧ್ಯದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳನ್ನ ನಾವು ಸರಿಯಾಗಿ ಪರೀಕ್ಷೆಗೆ ಒಳಪಡಿಸಿ ಇಲಾಖೆ ನಿಗದಿಪಡಿಸಿರತಕ್ಕಂತ ಎಲ್ಲ ನಿಯಮಗಳನ್ನು ಅದನ್ನ ಪಾಲನೆ ಮಾಡಿಕೊಂಡು ಪರೀಕ್ಷೆಯನ್ನ ಯಶಸ್ವಿಗೊಳಿಸಬೇಕಾದಂತ ಆದ್ಯ ಕರ್ತವ್ಯ ನಮ್ಮ ನಿಮ್ಮ ಮೇಲೆ ಇದೆ ಅಂದ್ರೆ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿಎಂ ಶರ್ಮಾ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾತನಾದಂತ ಸಮಸ್ಯೆಗಳಿಗೆ
ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು